ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಸತತ 14ನೇ ಬಾರಿಗೆ ಧಾರವಾಡ ಜಿಲ್ಲೆಗೆ ನಂಬರ್ ಒನ್ ಸ್ಥಾನವನ್ನು ಪಡೆದಿರುವ ಹುಬ್ಬಳ್ಳಿ ಬೈರಿದೇವರಕೊಪ್ಪದ ಚೌಗಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿ ಸಮೃದ್ಧ ಶೆಟ್ಟಿ 2023ರ ಸಿಇಟಿಯಲ್ಲೂ ಕಮಾಲನ್ನು ಮಾಡಿದ್ದಾನೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಮೃದ್ಧ ಶೆಟ್ಟಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ಪಡೆದು ಹಿರಿಮೆಯನ್ನ ನೆರೆದಿದ್ದಾನೆ. ಐಐಟಿ ಮೇನ್ಸ್ನಲ್ಲೂ ದೇಶಕ್ಕೆ ಈತ 31ನೇ ರ್ಯಾಂಕ್ ಪಡೆದು ಸಾಧನೆಯನ್ನ ಮಾಡಿದ್ದನು. ಸಮೃದ್ಧ ಉಡುಪಿಯ ಮೂಲದವರಾಗಿದ್ದು ಪುಣೆಯಲ್ಲಿ ವಾಸವಾಗಿದ್ದಾರೆ. ಉತ್ತರ ಕರ್ನಾಟಕದ ಟಾಪರ್ ಆಗಿ ಹೊರಹೊಮ್ಮಿದ್ದು ಕಾಲೇಜಿಗೆ ಕೀರ್ತಿ ತಂದ ಸಮೃದ್ಧನನ್ನ ಸಂಸ್ಥೆಯ ಕಾರ್ಯದರ್ಶಿ ಅನಿಲ್ ಕುಮಾರ ಚೌಗಲ, ಚೇರ್ಮನ್ ಶ್ರೀದೇವಿ ಚೌಗಲ, ನಿರ್ದೇಶಕರಾದ ಗಂಗಾಧರ ಕಮಡೊಳ್ಳಿ, ರಮೇಶ ಬಂಡಿವಾಡ, ಪ್ರಾಂಶುಪಾಲ ಡಾಕ್ಟರ್ ಮುಳುಗುಂದ, ವಿದ್ಯಾನಿಕೇತನ ಕಾಲೇಜ್ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿದ್ದಾರೆ. 1 ಲಕ್ಷ ರೂಪಾಯಿ ಚೆಕ್ ನೀಡಿದ ಕಾಲೇಜಿನ ಅಧ್ಯಕ್ಷ ಅನಿಲ್ ಚೌಗಲ ಜೊತೆಗೆ ವಿದ್ಯಾರ್ಥಿಯ ಎಂಜಿನಿಯರಿಂಗ್ ಫೀಸ್ ಭರಿಸೋದಾಗಿ ಭರವಸೆಯನ್ನ ನೀಡಿದ್ದಾರೆ. 3ನೇ ರ್ಯಾಂಕ್ ಬಂದಿರೋದಕ್ಕೆ ಸಮೃದ್ಧ ಶೆಟ್ಟಿ ಸಂತಸವನ್ನ ವ್ಯಕ್ತಪಡಿಸಿದ್ದು, ಸತತ ಅಭ್ಯಾಸ ಏಕಾಗ್ರತೆಯ ಫಲವಾಗಿ ಸಾಧನೆಯನ್ನ ಮಾಡಿದ್ದೇನೆ, ಮೊದಲ ರ್ಯಾಂಕ್ ನಿರೀಕ್ಷೆಯಲ್ಲಿದ್ದೆ, ಎಂಜಿನಿಯರಿಂಗ್ ವಿಭಾಗದಲ್ಲಿ ಅಭ್ಯಾಸವನ್ನ ಮುಂದುವರಿಸುತ್ತೇನೆ ಎಂದಿದ್ದಾರೆ. ಮಗನ ಸಾಧನೆಯ ಬಗ್ಗೆ ತಂದೆ ತಾಯಿ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ ಸರ್, ಒಳ್ಳೆ ಸ್ಟಡಿ ಮಾಡಿದ್ದಾನೆ, ಅದೆಲ್ಲ ಮಾರ್ಕ್ ಒಳ್ಳೆ ಬಂದಿದೆ. ಹಾಡು ಸ್ಟಡಿ ಮಾಡ್ತೇವೆ, ಭಾರಿ ಸಂತೋಷ ಆಗ್ತದೆ ಸರ್. ಮನೇಲಿ ಫ್ರೀ ಇರೋ ಟೈಮ್, ಕಾಲೇಜ್ ಸ್ಕೂಲಿಂದ ಬಂದ ತಕ್ಷಣ ಸ್ಟಡಿನೇ ಮಾಡ್ತಾ ಇದ್ದೆ ನಾವು. ಟೈಮ್ ಏನಾಯ್ತು, ಚಿಕ್ಕಂದಿನಿಂದ ಅದೇ ಥರ ಅಭ್ಯಾಸ ಮಾಡ್ತಾ ಇದ್ದೆ. ತುಂಬ ಖುಷಿ ಆಗ್ತಿದೆ, ನಾನು ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನಿಸ್ತಿದೆ. ಟಾಪ್ ಫೈನಲ್ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು, ಅದ್ರಲ್ಲಿ ಥರ್ಡ್ ಬಂದಿದ್ದಾನಂದರೆ ತುಂಬ ಖುಷಿ ಆಗ್ತಿದೆ. ಸರ್, ನಾನು ಮೊದಲಿಂದ ಇಂಜಿನಿಯರಿಂಗ್ ಮಾಡಬೇಕಂತಿದ್ದೆ, ಅದಕ್ಕೆ JEE ಅಡ್ವಾನ್ಸ್ ಎಕ್ಸಾಮ್ ಬರೆದಿದ್ದೆ, ನನಗೆ ಇನ್ನೂ ಅದ್ರ ರಿಸಲ್ಟ್ ಬರಲಿಲ್ಲ, ಅದ್ರ ರಿಸಲ್ಟಿಗೋಸ್ಕರ ಕಾಯ್ತಿದ್ದೀನಿ.